तुम्ही पुढे थांबता की रे, आम्ही पुढे ಮಾಡಿದ ಮೇಲೆ ಹೇಳಿದ ನಾವುಗಳು ಬೆಳಗಾವಿಯ 740 ಎಕರೆ ಅರಣ್ಯ ಪ್ರದೇಶದ ಸುತ್ತಮುತ್ತಲಿನ ರಾವಾಸದಲ್ಲಿ ಸರ್ಕಾರದವರು ಕೋಟ್ಯಾಂತರರು ಖರ್ಚು ಮಾಡಿ ವಿವಿಧ ರೀತಿಯ ಮರಗಳನ್ನು ನೆಟ್ಟಿ ಸಂರಕ್ಷಿಸಿ ಬೆಳೆಸಿದ್ದು, ಸದರಿ ಮರಿಗಳು ಇವರಿಗೆ ಸುಂದರ ನಿಸರ್ಗ ಪ್ರದೇಶವಾಗಿದ್ದು, ಸದರಿ ಅರಣ್ಯ ಪ್ರದೇಶವು ಸುತ್ತಮುತ್ತಲಿನ ನಾಗರಿಕರಿಗೆ ಒಳ್ಳೆಯ ಅಮೃತ ಅರಣ್ಯ ಪ್ರದೇಶವು ಸುತ್ತಮುತ್ತಲಿನ ರಾವಾಸಿಗಳಿಗೆ ಒಳ್ಳೆಯ ಆಹ್ಲಾದಕರ ಪರಿಸರವಾಗಿದ್ದು, ಬೆಳಗಾವಿಯ ನಾಗರಿಕರು ಅದನ್ನು ಅನುಭವಿಸುತ್ತಿದ್ದಾರೆ. ಈಗಿರುವಾಗ ದಿನಾಂಕ 10/5/2022 ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದ ರಕ್ತಿ ಏರಿಯಾದಲ್ಲಿ ಬರುತ್ತದೆ. ಒಂದು ವೇಳೆ ಸರ್ಕಾರವು ಸದರಿ 740 ಪ್ರದೇಶವನ್ನು ಐಟಿ ಮತ್ತು ಬಿಟಿಕ್ಕೆ ಹಸ್ತಾಂತರಿಸಿದರೆ, ಸದರಿ ಅವರು ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿದ ಗಿಡ ಮರಗಳು ನಾಶವಾಗುತ್ತವೆ. ಆದರೆ ನಮ್ಮದು ಐಟಿ ಮತ್ತು ಬಿಟಿ ಕಂಪನಿಗಳಿಗೆ ಹಸ್ತಾಂತರ ಮಾಡುವುದಕ್ಕೆ ವಿರೋಧವಿರುತ್ತದೆ. ಅಲ್ಲದೆ ಈ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು, ಪಶು ಪಕ್ಷಿಗಳು, ಮೌಲ್ಯಭರಿತ ವೃಕ್ಷಗಳು, ಅಲ್ಲದೆ ಅನೇಕ ಧಾರ್ಮಿಕ ಭಕ್ತಿ ಭಾವನೆ ಕೇಂದ್ರಗಳು ಇರ್ತವೆ ಎಂದು ಗಮನ ತರ್ತಾ ಇದ್ದೇವೆ. ಈ ಅರಣ್ಯ ಕಾಯ್ದಿಟ್ಟ ಪ್ರದೇಶವನ್ನು ಹೊರತುಪಡಿಸಿ ರಿಪ್ಲೈ ಬರ್ತಾರೆ ಮತ್ತೆ ಡೋಂಟ್ ಮೈಂಡ್ ಯಾವುದೇ.